ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂಜೆ ಸಮ ಕಾರ್ಯಕ್ರಮಕ್ಕೆ ನಾವು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನ ವಾಕ್ಯಗಳನ್ನು ನಾ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನ ಎತ್ಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು, ಪ್ರೋತ್ಸಾಹವನ್ನು ಉಂಟು ಮಾಡಬೇಕು ನಾನು ಬಿಡಿಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ 4 4 ಮತ್ತು 5 ವಾಕ್ಯ, ಸಾಮ್ಸ್ ಚಾಪ್ಟರ್ 4:4-5. ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಆಸೆಗೆ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ, ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸಿರಿ, ಇವನಲ್ಲಿಯೇ ಭರವಸವಿಡಿರಿ. ಇಲ್ಲಿ ದಾವಿದನು ಯಾಕೆ ಭಯಪಡಬೇಕು, ಯಾಕೆ ಪಾಪ ಮಾಡಬಾರದು, ಮತ್ತು ಅದರಲ್ಲಿ ಇದರ ಅರ್ಥ ಏನು ಪ್ರೇ, ಯಾಕೆ ದಾವಿದನು ಪ್ರೇ ಭಯಪಡಬಾರದು, ಪಾಪ ಮಾಡಬಾರದು ಎಂದು ಹೇಳ್ತಾನೆ. ಇದರ ಅರ್ಥ ಏನು, ಮತ್ತು ಯಾವ ರೀತಿಯ ನ್ಯಾಯವಾದ ಯಜ್ಞಗಳು ಸಮರ್ಪಣೆ ಮಾಡಬೇಕು ಇದರ ಕುರಿತು ನೋಡಬೇಕು. ಮೊದಲನೇ ಸಂಗತಿ ನೋಡ್ತೇವೆ, ದೇವರಿಗೆ ಭಯಪಡುವರು ಆಗಬೇಕು. ನಾನು ನೋಡ್ತೇವೆ ಪ್ರಸಂಗಿ ಪುಸ್ತಕ 12:13-14 ವಾಕ್ಯ, ಎಕ್ಲೇಸಿಯಸ್ ಚಾಪ್ಟರ್ 12:13-14. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯ ಕರ್ತವ್ಯವು ಇದೇ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಇಲ್ಲಿ ಬಲ್ಲಿ ಇಲ್ಲಿ ಸುಲಭನಲ್ಲಿ ಪ್ರಸಂಗಿಸಿದ ನಾನಾ ವಿಷಯದಲ್ಲಿ ಆತನು ಜ್ಞಾನದಿಂದ ಮಾತನಾಡ್ತಾನೆ. ಲಾಸ್ಟ್ ಅವತ್ತು ಹೇಳ್ತಾನೆ, ಪ್ರತಿಯೊಬ್ಬರಿಗೆ ಆತನೆ ದೇವರಿಗೆ ಭಯಪಡಬೇಕು, ಮತ್ತು ದೇವರ ಆಜ್ಞೆಗೆ ನಡೆಯುವುದು ಎಲ್ಲ ಮನುಷ್ಯರ ಕರ್ತವ್ಯವಾಗಿದೆ. ಇವತ್ತು ದೇವರು ನಿಮಗೆ ಕೊಟ್ಟಪಟ್ಟ ದೊಡ್ಡ ಜವಾಬ್ದಾರಿ ಯಾವುದಂದರೆ ದೇವರಿಗೆ ಭಯಪಟ್ಟು ಆತನ ಆಜ್ಞೆಯನ್ನು ಕೈಗೊಂಡು ನಡೆಯಬೇಕೆಂಬ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀವಿ. ನಿಮ್ಮ ಕರ್ತವ್ಯದಲ್ಲಿ ಸೋಲ್ ಮಾಡ್ತಾನೆ, ಯಾಕೆಂದರೆ ನೀವು ಮಾಡೋ ಒಳ್ಳೆಯದಂದರೆ ನೀವು ದೇವರ ವಿಧರಾದರೆ ಅವಿದೆ. ಪ್ರತಿಯೊಂದರೆ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಇದೇ ಲೋಕದಲ್ಲಿ ನೀವು ಸಾಯೋ ಮೊದಲು ಪ್ರತಿಯೊಂದು ನಿಮ್ಮ ಕ್ರಿಯೆಗಳನ್ನು ನಾಯಿ ವಿಚಾರಿಗೆ ಗುರಿ ಮಾಡುತ್ತಾನೆ. ಅದಕ್ಕೆ ನೀವು ಭಯಪಡಬೇಕು, ಯಾಕಂದರೆ ದೇವರು ಪಕ್ಷಪಾತ ಮಾಡುವುದಿಲ್ಲ. ನೀವು ವಿಧರಾದವರಿಗೆ ವಿಧೇಯತೆ ಆಶೀರ್ವಾದ, ಅವಿದರದೆ ಅವಿದಾಗದೆ. ಅದಕ್ಕೋಸ್ಕರ ದೇವರು ಭಯಪಡಬೇಕಂದರೆ ಸ್ವಲ್ಪ ಹಾಗಾದ ಹೊಸ ಮುಡಕಲ್ಲಿ ನಾವು ನೋಡುವ ಯಾವ ರೀತಿಯಲ್ಲಿ ವಿಧರಾದವರಿಗೆ ಅವರು ಯಾವ ರೀತಿ ನ್ಯಾಯ ತೀರ್ಪು ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ರೋಮಾಪುರದವರೆಗೆ ಪತ್ರಿಕೆ 2:12 ವಾಕ್ಯ, ರೋಮನ್ ಚಾಪ್ಟರ್ 2:4-11. ಆತನ ಅಪಾರವಾದ ದಯ, ಸಹನ, ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯ, ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ಇದರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಅಪ್ಪಮಾಡ್ತಾರೆ, ಇವತ್ತು ಯೇಸು ಕ್ರಿಸ್ತ ಮುಖಾಂತರ ಬರೀ ಕೃಪೆ, ಯೇಸು ಕ್ರಿಸ್ತ ಕೃಪೆ ಅಂದರೆ ಅದು ಅಪಾರಿಮಿತವಾಗಿ ಆತನು ತನ್ನ ಮಕ್ಕಳಿಗೆ ದಯವು ತೋರಿಸ್ತಾನೆ. ಆ ತುಂಬ ತುಂಬ ಸಹಿಸುವ ಸ್ವಭಾವವಾಗಿದೆ, ತುಂಬ ತಾಳ್ಮೆ ತನ್ನ ಮಕ್ಕಳಿಗೆ ಆತನು ಸಮಯ ಕೊಡ್ತಾನೆ. ತನ್ನ ಮಕ್ಕಳು ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ದೇವರ ಆಜ್ಞೆಗೆ ವಿಧೇಯರಾಗಬೇಕು ಎಂಬುದಕ್ಕೆ ತುಂಬ ಸಮಯ ಕೊಡ್ತಾನೆ. ಅದಕ್ಕೆ ಅಲ್ಲಪ್ಪ ಈ ದೇವರು ಕೊಡುವ ಸಮಯ, ಆ ಕೊಡುವ ತಾಳ್ಮೆ, ಅದು ಕೃಪೆ ತಿರಸ್ಕಾರ ಮಾಡಬಾರದು ಎಂದು ಅಪ್ಪ ಸ್ಪಾಲ್ ಮಾಡಿದೆ. ಯಾಕೆಂದರೆ ಐದನೇ ನಿನ್ನ ಮಂಡತನವನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸಿದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ಬರೀ ದೇವರ ಕೃಪೆ ಉಂಟು, ದೇವರು ತುಂಬ ಪ್ರೀತಿ ಸ್ವರೂಪನು, ತುಂಬ ದಯಾಳು. ದೇವರು ಪಾಪ ಮಾಡಿದ ಕೂಡಲೇ ಶಿಕ್ಷೆ ಕೊಡುವುದಿಲ್ಲ, ಕೂಡಲೇ ಪಾಪ ಮಾಡಿದ ಕಷ್ಟಗಳು ಬರುವುದಿಲ್ಲ, ಕೂಡಲೇ ಪಾಪ ಮಾಡಿದ ಕೂಡಲೇ ಕೆಟ್ಟದ್ದು ಸಂಭವಿಸಿದೆ ಎಂಬುದಾಗಿ ನೀವು ಕೃಪೆ ಉಂಟು ಎಂಬುದಾಗಿ ಆ ದೇವರ ತಾಳ್ಮೆ ತಿರಸ್ಕರಣೆ. ಇನ್ನೂ ಪಾಪದಲ್ಲಿ ಪಾಪವನ್ನು ಮಾಡುತ್ತಿರು, ಹಾಗಾದರೆ ಅಲ್ಲಿ ನೀವು ಪಾಪ ಮಾಡಿದಷ್ಟು ದೇವರ ಕೋಪವನ್ನು ಕೂಡಿಕೊಳ್ಳುತ್ತೀರಿ. ಅದಕ್ಕೆ ದೇವರಿಗೆ ಭಯಪಡಬೇಕು ಎಂಬುದಾಗಿ ದಾವಿದ ಹೇಳ್ತಾನೆ. ಅದೇ ಮತ್ತೆ ದೇವರ ಕೋಪವು ನ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತೆ. ಹಾಗಾದರೆ ಒಂದು ದಿನ ಉಂಟು ದೇವರ ಕೋಪದ ದಿನ. ಅದಕ್ಕೆ ಆ ದೇವರ ಕೋಪದ ದಿನದಲ್ಲಿ ನೀವು ಆ ಕೋಪದಲ್ಲಿ ಪಾಲುಗಳಾಗಬಾರದು. ಆಸೆ ಹೊಂದಿಕೊಳ್ಳಬೇಕಾದರೆ ದಾವಿದ ಹೇಳ್ತಾನೆ, ನೀವು ಭಯಪಡಬೇಕು ಮತ್ತು ಅದನ್ನು ಕೈಗೊಂಡು ನಡೀಬೇಕು. ಮತ್ತು ನಾವು ಮುಂದೆ ಓದ್ತೇವೆ ಆರನ ವಾಕ್ಯದಲ್ಲಿ, ಆದ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿರ್ತಕ್ಕ ಪ್ರತಿಫಲ ಕೊಡುವನು. ಯಾರು ಪ್ರಭಾವ ಮಾನ ನಿರ್ಲಯತೆಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೆಸಗಳು ಮಾಡುತ್ತಾರೋ ಅವರು ನಿತ್ಯ ಜೀವನ ಕೊಡುವನು. ಬರೇ
ಒಳ್ಳೆಯದೆಂದರೆ ನೀವು ಎಷ್ಟು ನಂಬಿಕೆ ಇಟ್ಟುಕೊಂಡು ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ದೇವರ ವಾಕ್ಯ ವಿಧಾಯಕವಾಗುವುದಾದರೆ ದೇವರು ನಿಮಗೆ ಇದೇ ಭೂಲೋಕದಲ್ಲಿ ಪ್ರಭಾವ ಮಾನ ನಿರ್ಲಯತೆಗಳನ್ನು ಅಷ್ಟೇ ನಿಮಗೆ ನಿತ್ಯ ಜೀವನ ಕೊಡುತ್ತಾನೆ ಎಂಬುದಲ್ಲಿ ಅಪ್ಪಿಕೊಳ್ಳುತ್ತಾನೆ. ಅದನ್ನು ಮಗ ನೋಡ್ತೇವೆ. ಇದಾದ ಮೇಲೆ ಯೇಸು ಅವನನ್ನು ದೇವರಲ್ಲಿ ಕಂಡುಕೊಂಡು ನಿನಗೆ ಸ್ವಸ್ಥವಿತ್ತಲ್ಲ, ಇನ್ನೂ ಮೇಲೆ ಪಾಪ ಮಾಡಬೇಡ, ನಿನ್ನ ಹೆಚ್ಚಿನ ಕೇಡು ಬಂದಿತ್ತು ಅಂದನು. ಹಾಗೆ ಅತಿ ಸ್ಪಷ್ಟ ನೋಡ್ತೇವೆ, ಯಾಕೆ ಪಾಪ ಮಾಡಬಾರದು? ಬರೇ ಪಾಪ ನೀವು ಮಾಡುವಾಗ ಬರೇ ಯೇಸುಕ್ರಿಸ್ತನು ತನ್ನ ಕಲವರಿ ಕ್ರೂಜಿನೆಲ್ಲ ಪಾಪ ಒತ್ತುಕೊಂಡು ನಿಮಗೋಸ್ಕರ ರಕ್ತವನ್ನು ಸುರಿಸಿದ ನಿಮಿತ್ತವಾಗಿ ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡುವಾಗ ಅದನ್ನೆಲ್ಲ ಪಾಪವನ್ನು ಶ್ರಮಿಸಿ ಎಲ್ಲ ಅನಿತೆಯನ್ನು ಪರಿಹರಿಸಿ ನಿಮ್ಮ ನೀತಿಯನ್ನು ಮಾಡ್ತಾನೆ. ಮತ್ತು ಆ ನೀತಿಯನ್ನು ಹೊಂದಿಕೊಂಡು ಪುನಃ ಪುನಃ ಪಾಪ ಮಾಡಿ ಆ ಪಾಪಕ್ಕೆ ದಾಸರಾದರೆ ಪ್ರೇರೇ ಪುನಃ ನಿಮಗೆ ಯಾವ ರೋಗಿಗೆ 38 ವರ್ಷದಿಂದ ರೋಗ, ಯೇಸುಕ್ರಿಸ್ತನು ಗುಣ ಮಾಡಿದನು. ಗುಣ ಮಾಡಿದ ಥರ ಯೇಸು ಅಂದರೆ ನೀನು ಗುಣವಾಯ್ತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ಪಾಪ ಮಾಡಿದರೆ ಇನ್ನೂ ಹೆಚ್ಚು ಕೇಳಬೇಡ. ಯಾಕಂದರೆ ಇವತ್ತು ಯೇಸುಕ್ರಿಸ್ತ ನಿಮ್ಮ ನಂಬಿಕೆ ನಿಮಗೆ ನಿಮ್ಮೆಲ್ಲ ರೋಗಗಳಿದ್ದರೂ ವಾಸಿ ಮಾಡಿದ್ದಾನೆ, ನಿಮ್ಮ ಅದ್ಭುತ ಮಾಡಿದ್ದಾನೆ, ನಿಮ್ಮ ನಿತ್ಯ ಜೀವನ ಕೊಟ್ಟಿದ್ದಾನೆ, ನಿಮ್ಮ ಸಮಾಜ ಎಲ್ಲ ಆಶೀರ್ವಾದ ಹೊಂದಿಕೊಂಡಿದ್ದೀರಿ. ಯಾವ ಯೇಸು ನಂಬಿಕೆ ಇಟ್ಟುಕೊಂಡು ಆತ ನಿಮ್ಮ ಕರ್ತನ ಓಡೆ ನಿಮ್ಮ ಅಂಗೀಕಾರ ಮಾಡುವ ದೇವರ ಕೃಪೆಯಿಂದ ಈ ಕೊಟ್ಟ ಆಶೀರ್ವಾದ ಕೊಟ್ಟ ಬಿಡುಗಡೆ ಕೊಟ್ಟ ಆರೋಗ್ಯ ಕಡೇ ತನಕ ಕಾಪಾಡಿಕೊಳ್ಳಬೇಕಾದ್ರೆ ಪುನಃ ಪಾಪ ಮಾಡಬೇಡ್ರಿ. ಪಾಪ ಮಾಡುವುದಾದರೆ ನಿಮ್ಮ ಗುಣವಾದವರೆಗೂ ಪುನಃ ಎರಡು ಪಟ್ಟು ಬರುವುದು. ಅದಕ್ಕೆ ಇಪ್ಪರೇ ನಿಮಗೆ ಕೇಳು ಬರಬಾರದು, ಆಪದಗಳು ಬರಬಾರ್ದು, ದುರ್ಮರಣಗಳು ಬರಬಾರ್ದು. ಹಾಗಾದರೆ ಪ್ರೇ ಇದೆಲ್ಲ ನಿಮಗೆ ತಪ್ಪಿಸಿಕೊಳ್ಳಬೇಕಾದರೆ ನೀವು ದೇವರಿಗೆ ಭಯಪಡಬೇಕು, ಅದಕ್ಕೆ ಗುಣಬೇಕು. ಮತ್ತು ಪುನಃ ಪುನಃ ಪಾಪ ಮಾಡಬಾರ, ಪಾಪ ಮಾಡಿದವನಿಗೆ ಇನ್ನೂ ಎರಡು ಪಟ್ಟು ಜಾಸ್ತಿ ಕೀಳು ಬರ್ತದೆ. ಇಲ್ಲಿ ಯೇಸುಕ್ರಿಸ್ತನು ಆ 38 ವರ್ಷದ ರೋಗಿಗೆ ಅವನು ಎಚ್ಚರಿಕೆ ಕೊಡುತ್ತಾನೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಪ್ರೇ 1 ಕೊರಿಂಥ್ಯದವರಿಗೆ ಪತ್ರಿಕೆ 15 ಆದಿಯಲ್ಲಿ 34 ವಾಕ್ಯ. 1 ಕೊರಿಂಥ್ಯ 15:34. ಇಂಥ ಅಮಲಿಂದ ಎಚ್ಚೆತ್ತು ನೀತಿವಂತರಾಗ್ರಿ, ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವಿಲ್ಲ, ನಿಮಗೆ ನಾಚಿ ಕೊಟ್ಟಬೇಕೆಂದು ಹೇಳುತ್ತೇನೆ. ಅಪ್ಪ ಪೌಲ್ ನೋಡ್ತಾನೆ, ಇಂಥ ಅಮಲಿನಂದರೆ ಯಾರು ಪಾಪ ಮಾಡ್ತೀರಿ ಅವರ ಮನಸ್ಸು ಪಾಪದ ಅಮಲ್ ತುಂಬಲ್ಪಡುತ್ತದೆ. ಅದಕ್ಕೆ ನಿಮ್ಮ ಮನಸ್ಸಿಗೆ ಬಿಡುಗಡೆ ಇತ್ತು. ಅನೇಕರು ಪ್ರೇ ಇದು ನಿಮ್ಮ ಮನಸ್ಸಿಗೆ ಬಿಡುಗಡೆ ಇಲ್ಲ, ಕಾರಣ ನೀವು ಪಾಪ ಮಾಡಿಕೊಂಡು ಪಾಪ ಇದ್ದಾಸಲ್ಲ ನಿಮ್ಮ ಮನಸ್ಸು ಒಂದು ಪಾಪದ ಅಮಲ್ ತುಂಬಲ್ಪಡುತ್ತದೆ. ಅದೇ ನಿಮ್ಮ ಮನಸ್ಸು ಪ್ರೇ ಪ್ರಾರ್ಥನೆ ಮಾಡಲಾಗುವುದಿಲ್ಲ, ಮನಸ್ಸು ಸಮಾಧಾನವಿಲ್ಲ, ಸಂತೋಷವಿಲ್ಲ, ಯಾವ ನಿರಾಸೆ, ಯಾವ ಜಿಗುಸೆ, ಸಣ್ಣ ಸಣ್ಣ ಕೋಪಗೊಳ್ಬೋದು. ಕಾರಣ ಇಷ್ಟೇ, ಯಾವಾಗ ನಿಮ್ಮ ಮನಸ್ಸಿಂದ ಆ ಪಾಪಕ್ಕೆ ನೀವು ತೆಗೆದು ಹಾಕುದಿಲ್ಲವೋ ಆ ಮನಸ್ಸು ಪ್ರೇರೇ ಯೇಸುಕ್ರಿಸ್ತ ಆ ದಿನಕ್ಕೆ ಬರುವುದಿಲ್ಲ. ಆ ಮನಸ್ಸು ಹೋರಾಟಕ್ಕೆ ನಡೆದು ಅದು ಯಾವಾಗ ಪ್ರೇರೇ ಆ ಪಾಪವನ್ನು ಬಿಟ್ಟು ಬಿಡುತ್ತಿರೋ ನೀವು ನೀತಿವಂತರಾಗ್ತೀರಿ. ಆಗ ನೀತಿವಂತನಾದ ದೇವರು ಪ್ರೇರೇ ನಿಮ್ಮ ಮನಸ್ಸು ನೀವು ಯೇಸುಕ್ರಿಸ್ತ ಮನಸ್ಸು ಅಂದುಕೊಳ್ತೀರಿ, ನಿಮ್ಮ ಮನಸ್ಸಿಗೆ ಪರಿಪೂರ್ಣ ಬಿಡುಗಡೆ, ನಿಮ್ಮ ಸಮಾಜ ಸಂತೋಷ ನೆಲೆಗೊಳ್ಳುತ್ತದೆ. ಅದಕ್ಕೆ ಪ್ರೇ ಪಾಪವನ್ನು ಬಿಟ್ಟು ಬಿಡಬೇಕು. ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ, ಧೈರ್ಯ, ನಂಬಿಕೆ, ಇದು ನಿಮಗೆ ಒಳ್ಳೆಯ ಆರೋಗ್ಯ ಬೇಕಾ, ದೇವರ ಆಶೀರ್ವಾದ ಆಗುತ್ತೇನೆ, ಪಾಪವನ್ನು ಬಿಟ್ಟು ಬಿಡಬೇಕು ಎಂಬುದಲ್ಲಿ ಅಪ್ಪನಲ್ಲಿ ಹೇಳುತ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 5:3-6 ವಾಕ್ಯ ತನಕ. ಜಾರತ್ವ, ಯಾವ ವಿಧದ ಬಂಡುತನ, ದರ್ವ್ಯಾಸೆ ಇವರ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದು. ಒಲಸು ಮಾತು, ಹುಚ್ಚು ಮಾತು, ಕುಚ್ಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳು ಬಿಟ್ಟು ದೇವರಿಗೆ ಉಪಕಾರ ಸುದ್ದಿ ಮಾಡುವುದು ಉತ್ತಮ. ಜಾರರು, ದುರಾಸರಿಗಳು, ವಿವರಾರು, ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಊರಿಲ್ಲದ ಮಾತನಾಡುವವರಿಗೆ ಕಿವಿಗುಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಅದನ್ನು ಅವಿಧಿರಾಗುವ ಮೇಲೆ ಬರುತ್ತದೆ. ಇಲ್ಲ ಅತಿ ಸ್ಪಷ್ಟ ಅಂದರೆ ಯಾಕೆ ನೀವು ಪಾಪ ಮಾಡಬಾರದು? ಅದರ ಇದೇ ಪ್ರಕಾರನ ಯೇಸುಕ ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿಸಿಕೊಂಡ ದೇವರ ಮಕ್ಕಳಿಗೆ, ದೇವರ ಸೇವಕರಿಗೆ, ನಾಯಕರಿಗೆ ಅಪ್ಪನ ಪತ್ರಿಕೆ ಈ ಪತ್ರಿಕೆ ಅಪ್ಪನು ಯಾರು ಯೇಸುಕ ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿಸಿ ಅಂತಕೊಂಡಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ದೇವರ ಸೇವಕರ ಅದು ನೀವು ಪುನಃ ಅಪ್ಪನೇ ಆ ಸರಿದಾದ ಸ್ವಭಾವ ನಡೆದು ಪ್ರೇ ಪಾಪ ಮಾಡುವುದಾದರೆ, ವಿಗ್ರಹಾಧನೆ ಮಾಡುವುದಾದರೆ, ವ್ಯಭಿಚಾರ ಮಾಡುವುದಾದರೆ, ಕೆಟ್ಟ ಪಾಪ ಮಾಡಿದ್ರೆ ಅಲ್ಲಿ ಅಪ್ಪನ ಅಂಥವರಿಗೆ ಪರಲೋಕದಲ್ಲಿ ಆ ನಿತ್ಯ ಜೀವ ಅದೇ ಪರಲೋಕದಲ್ಲಿ ಅವರಿಗೆ ಬಾಧ್ಯತೆ ಇಲ್ಲ ಎಂಬುದೇ ಅಪ್ಪ ಸೊಲ್ಲ ಹೇಳ್ತಾನೆ. ಅದಕ್ಕೆ ಅಂಥ ಊರಿನ ಮಾತುಕೆಗಳು ಮೋಸ ಹೋಗಬಾರದು. ಅಂಥ ಕೃತ್ಯಗಳು ಮಾಡುವವರಿಗೆ ದೇವರ ಕೋಪ ಬರುತ್ತದೆ. ಪ್ರೇರೇ ಸುಮ್ಮನೆ ದೇವ್ರ ಕೋಪ ಮಾಡುವುದಿಲ್ಲ, ದೇವರು ಒಳ್ಳೆಯವನು.
ಅದು ಕೃಪಾಲು ಆತನ ಮಕ್ಕಳನ್ನು ಯಾವಾಗ ಆಶೀರ್ವಾದ ಮಾಡಲಿಕ್ಕೆ ಆತನ ಬಯಕೆ ಆಗಿದೆ, ಆತನ ಮಕ್ಕಳ ಜೀವಿತ ಅದ್ಭುತ ಮಾಡಲಿಕ್ಕೆ ಬಯಸ್ತಾರೆ. ಆ ದೇವರ ಆಶೀರ್ವಾದ ಬೇಕು, ದೇವರ ಕರುಣೆ ಬೇಕು. ಹಾಗಾದರೆ ಪಾಪವನ್ನು ಮಾಡಬೇಡಿ. ಪಾಪ ಮಾಡುವುದಾದರೆ ಪಾಪದ ಶಿಕ್ಷೆಗಳು ಬರ್ತವೆ, ದೇವರ ಕೋಪ ಬರ್ತದೆ, ಮತ್ತು ಪಾಪಕ್ಕೆ ಪಶ್ಚಾತ್ತ ಪಡೆದಿದ್ದರೆ ಅವರು ಪರಲೋಕಕ್ಕೂ ಹೋಗುವುದಿಲ್ಲ ಎಂದು ಅಲ್ಲಿ ಅಪೊಸ್ತಲನು ಹೇಳ್ತಾರೆ. ಅದಕ್ಕೋಸ್ಕರನೇ ದಾವಿದನೇ ಭಯಪಡಿರಿ, ಅದಕ್ಕೆ ಭಯಪಡಿ, ಆಜ್ಞೆ ಕೈಕೊಂಡು ನಡಿಬೇಕು. ಪಾಪ ಮಾಡಬೇಡಿ, ಪಾಪ ಶಿಕ್ಷೆ ಬರ್ತದೆ, ಅದೇ ಪಾಪದ ಜೊತೆ ಬಿಟ್ಟು ಬಿಡಿರಿಬಿಡಿ. ಈಗ ನಾನು ನೋಡ್ತೇವೆ ದೇವರಿಗೆ ನ್ಯಾಯವಾದ ಯಜ್ಞಗಳನ್ನು ದೇವರಿಗೆ ಸಮರ್ಪಿಸುವವರು ಆಗಬೇಕು. ಯಾವುದು ಯಾವ ಯಜ್ಞಗಳು ನೋಡಿದ್ರೆ, ಒಂದನೇ ಯಜ್ಞವಾಗಿದ್ದರೆ ವಿಧೇಯತೆ, ಒಂದನೇ ಸಾಮ್ಯ ಪುಸ್ತಕ 15:5 22 ವಾಕ್ಯ, 1 Samuel 15:22. ಅದಕ್ಕೆ ಸಾಮ್ಯವನ್ನು ಯಹೋವನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಓಮಗಳು ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸಿಕೊಂತ ಮಾತುಗಳು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತವು ವಿಶೇಷವಾಗಿದೆ. ಹಾಗಿದ್ದ ಪರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕಾ? ನಿಮ್ಮ ಪ್ರಾರ್ಥನೆ ಕೇಳಬೇಕಾ? ದೇವರಿಗೆ ಮೆಚ್ಚುವ ಯಜ್ಞ ಸಮರ್ಪಣೆ ಮಾಡಬೇಕು. ಅದು ಒಂದು ಯಜ್ಞವಾಗಿದೆ, ವಿಧೇಯತೆ ಎಂಬ ಯಜ್ಞ. ಎಷ್ಟು ದೇವರು ಹಾಕಿದರೆ ವಿಧದ ಅಷ್ಟು ದೇವರು ತನ್ನ ಮಕ್ಕಳನ್ನು ನಿಮ್ಮನ್ನು ಆಶೀರ್ವಾದ ಮಾಡ್ತದೆ. ವಿಧರಾದವರಿಗೆ ಈ ಭೂಮಿ ಮತ್ತು ಆಕಾಶದವರು ಸಾಕ್ಷಿ ಇಟ್ಟಿದ್ದರೆ, ನೀವು ವಿಧೇ ಆಗುವಾಗ ಈ ಭೂಮಿ ಮತ್ತು ಆಕಾಶ ನಿಮ್ಮ ಪರಿಧರ ಸಾಕ್ಷಿ ಕೊಡುತ್ತೆ, ಮತ್ತು ಅದರ ಎಲ್ಲ ಆಶೀರ್ವಾದಗಳು ನಿಮಗೆ ಸಿಗುತ್ತವೆ. ಎರಡನೇ ಯಜ್ಞವಾಗಿದೆ ಪಶ್ಚಾತ್ತಾಪದ ಹೃದಯವಾಗಿದೆ. ಕೀರ್ತನೆ 51 ಅದರಲ್ಲಿ 17 ವಾಕ್ಯ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜದ ಮನಸ್ಸನ್ನು ತಿರಸ್ಕರಿಸಲ್ಲ. ಪ್ರಿಯ ಎರಡನೇ ಕುಗ್ಗಿದ ಮನಸ್ಸು. ಪ್ರಿಯ ಎರಡನೇ ಇಲ್ಲಿ ದಾವಿದನು ಇಷ್ಟ ದೊಡ್ಡ ಅರಸನ್ನು ಪ್ರಿಯರೇ ವ್ಯಭಿಚಾರ ಪಾಪ ಮಾಡಿದ, ಆನಂತರ ಅವನು ನರತ್ಯ ಪಾಪ ಮಾಡಿದ. ಇಂಥ ಪಾಪ ಮಾಡಿದ ಈ ಅರಸನು ತನ್ನ ಅರಮನೆಯಲ್ಲಿ ಆರಾಮಾಗಿ ವಾಸ ಮಾಡುವಾಗ ದೇವರು ನಾತನ ಪ್ರವಾದಿಯನ್ನು ಕಲಿಸಿಕೊಂಡು ಆ ಪ್ರವಾದಿ ಮಾಡಿದ ಪ್ರವಾದಕ್ಕೆ ಹೇಳಿದ ದಾವಿದನು ಪರಿಪೂರ್ಣವಾಗಿ ದೇವರನ್ನು ಕುಗ್ಗಿಸಿಕೊಂಡು ಬಂದು ತನ್ನ ಪಾಪಕ್ಕೆ ಪಶ್ಚಾತ್ತಾಪಟ್ಟನು, ಮತ್ತು ತೀರ್ಮಾನ ಮಾಡಿದನು, ಇನ್ನು ದೇವ ಸಾಯುವವರಿಗೆ ನನಗೆ ಪಾಪ ಮಾಡುವುದಿಲ್ಲ. ಇದು ಆಗಿದೆ ದೇವರಿ ಮೆಚ್ಚು ಅಜ್ಜ ಪ್ರಿಯುತ್ತು. ಅನೇಕರು ಪ್ರೇ ನಿಮ್ಮ ಜೀವಿತದಲ್ಲಿ ಪ್ರೇ ಕೆಲವು ಗುಪ್ತವಾದ ಪಾಪಗಳನ್ನು ಮಾಡಿಕೊಂಡಿದ್ದೀರಿ. ಅನೇಕರು ಗಂಡೆಂಟದ ಮಧ್ಯದಲ್ಲಿ ಪ್ರೇ, ಅನೇಕರು ಗಂಡದ ಹೆಂಡತಿ ಗೊತ್ತಿಲ್ಲದೆ ಗುಪ್ತವಾಗಿ ಬ್ಲೂ ಫಿಲ್ಮ್ ಪೋರ್ನೋಗ್ರಫಿ ನೋಡಿ ವ್ಯಭಿಚಾರ ಮಾಡುವುದಾದರೆ ಈ ಸಮಯದಲ್ಲಿ ಪ್ರೇ ದೇವರು ಹೇಳ್ತಾನೆ, ಹೋಗಿತಾನೆ, ನಿಮ್ಮ ಪಾಪಗಳು ಯಾರಿಗೆ ಗೊತ್ತಿಲ್ಲದಿರಬಹುದು, ಆದರೆ ದೇವರ ಮುಂದೆ ಅದು ಇರ್ತದೆ. ಅಂದರೆ ದಾವಿದ ಮನೆ ಪಾಪ ಯಾರಿಗೆ ಗೊತ್ತಿಲ್ಲ, ಅದು ಗುಪ್ತವಾಗಿ ಮಾಡಿದ ಪಾಪ, ಅವನು ದೊಡ್ಡ ಅರಸನು. ಆದರೆ ದೇವರಿಗೆ ಗೊತ್ತಿತ್ತು, ಅದು ದೇವರು ನಾತಾನೆಂಪರಾಗಿ ಇರುತ್ತದೆ ದೇವರ ಆತ್ಮನು. ಈ ಸಂದರ್ಭ ಮುಖಾಂತರವಾಗಿ ನೀವು ಈ ಸಂದರ್ಭ ಅನೇಕರು ಪ್ರೇ ನಿಮ್ಮ ಹೆಂಡತಿ ಗೊತ್ತಿಲ್ಲದೆ ಗಂಡನ ನಾನಾ ರೀತಿ ಗುಪ್ತದ ಪಾಪಗಳು ಮಾಡಿ ಬಚ್ಚಿಟ್ಟುಕೊಳ್ಳಬಹುದು. ಆದರೆ ಸೊಲೊಮೋನನಲ್ಲಿ ದಾವಿದನು 28 ಆದಿಯಲ್ಲಿ 13 ವಾಕ್ಯದಲ್ಲಿ ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭ, ಎಷ್ಟು ತನ್ನ ಪಾಪನ ಮುಚ್ಚಿಕೊಳ್ಳುದು ಅಷ್ಟು ನಿಮಗೆ ಶುಭವು ಬರುವುದಿಲ್ಲ. ಅವನು ಉಪ್ಪಿನ ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆ. ಅದು ಉಪ್ಪು ಬಿಟ್ಟು ಬಿಡಬೇಕಾದ ಕುಗ್ಗಿದ ಮನಸ್ಸು ಅಂತ ನಿಧಾನ ಪರಿಪೂರ್ಣ ಕುಗ್ಗಿಸಿಕೊಂಡು ದೇವರ ಪಶ್ಚಾತ್ತಾಪ ಪಡಬೇಕು, ಮತ್ತು ದೇವರ ಒಡಂಬಡಿ ಇನ್ನು ಮುಂದೆ ದೇವ ನಾನು ಪುನಃ ಅಂಥ ಪಾಪ ವ್ಯಭಿಚಾರ ಪಾಪ ಮಾಡುವ ನೀನು ವ್ಯಭಿಚಾರ ಮಾಡುವುದಿಲ್ಲ, ಯಾವುದೇ ಪಾಪ ಇನ್ನು ಅಂಥ ಪಾಪ ನಾನು ಮಾಡುವುದಿಲ್ಲ, ಈ ಪಾಪ ನಾನು ಬಿಟ್ಟೇ ಬಿಡುತ್ತೇನೆ, ಇನ್ನು ಪಾಪ ಮಾಡಿದ್ದೇನೆ ಕೃಪೆಯನ್ನು ಕೊಡು ಅಂದರೆ ಆ ದಿನ ಒಡಂಬಡಿಕೆ ಮಾಡಬೇಕು. ಆ ರೀತಿಯಿಂದ ದೇವರದ ಮಾತು ಕೊಡಬೇಕು, ಆ ದಿನ ಪ್ರತಿಜ್ಞೆ ಮಾಡಬೇಕು, ಮತ್ತು ಸಾಧ ಪಾಪನ ಮಾಡಬಾರ್ದು. ಆವಾಗ ಮಾತ್ರ ಬರೇ ದೇವರ ಕರುಣೆ ದೇವರ ಆಶೀರ್ವಾದ ಬಿಡುಗಡೆ ಎಲ್ಲ ಪ್ರಾರ್ಥ ಉತ್ತರ ನಿಮಗೆ ದೇವರು ಕೊಡುವನಾಗಿದೆ. ಈ ಯಜ್ಞ ಕುಗ್ಗಿದ ಮನಸ್ಸಿನ ಮಧ್ಯದಲ್ಲಿ ಮೆಚ್ಚುತ್ತಾನೆ. ಅನೇಕರು ಸಮಯ ಕೇಳ್ತೀರಿ, ಅದು ಪುನಃ ಪುನಃ ಹಾಗೆಲ್ಲ ಸಮಯ ಕೇಳಿದ ಮಾತಲ್ಲ, ಒಡಂಬಡಿಕೆ ಮಾಡಬೇಕು, ಪುನಃ ಪಾಪನ ಮಾಡ, ಅದು ಕುಗ್ಗಿದ ಮನ ದೇವರಿಗೆ ಮೆಚ್ಚುವ ಯಜ್ಞ ಎಂದು ಹೇಳ್ತಾನೆ. ಅದಕ್ಕೆ ದೇವರು ದಾವಿದನು ನನಗೆ ಒಪ್ಪುವ ಮನಸ್ಸನು ನನ್ನ ಅದಕ್ಕೆ ಒಪ್ಪುವನು ಎಂಬುದು ಹೇಳ್ತಕ್ಕಾರ ಅವನ ನಂತರ ಪಾಪ ಮಾಡಲಿಲ್ಲ. ಅದಕ್ಕೆ ದೇವರು ಅವನಿಗೆ 2 ಆಶೀರ್ವಾದ, ಅದೇ 2 ಆಶೀರ್ವಾದ ಎದುರು ಕೊಡುವನಾಗಿದ್ದಾನೆ. 3 ಯಜ್ಞವಾಗಿದೆ ಹೃದಯಪೂರ್ವಕವಾಗಿ ಸಮಯವನ್ನು ಕೊಡುವುದು. 4 ಯಜ್ಞವಾಗಿದೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4 ಆದಿಯಲ್ಲಿ 18 ವಾಕ್ಯ, Philippians 4:18, ಎಪಪ್ರದಿತನ ಕೈಯಿಂದ ನೀ ಕೊಟ್ಟು ಕಳುಹಿಸಿದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದದ್ದು. ಸುಗಂಧ ವಾಸನೆ ಇಷ್ಟ ಯಜ್ಞವೇ ಪ್ರೇರೇ. ಇವತ್ತು ಅನೇಕರು ಪ್ರೇರೇ ಆರ್ಥಿಕ ಕ್ಷೇತ್ರದಲ್ಲಿ ನನ್ನ ಸಂಬಳ ಜಾಸ್ತಿ ಆಗಿದೆ ಪಾಸ್ಟರ್, ನನಗೆ ಸಾಲ ಉಂಟು, ನಾನು ಎಷ್ಟು ದುಡಿದು ನನಗೆ ಸಾಕೋದು. ಕಾರಣ ಪ್ರೇರೇ ಮಲಾಖಿ ಪುಸ್ತಕದಲ್ಲಿ ಅತಿಶಯ ಮಲಾಖಿ ಪುಸ್ತಕ 3:8-12 ವಾಕ್ಯದಲ್ಲಿ ಇದೆ, ನರ ಮನಸ್ಸನ್ನು ನನ್ನ ಕದ್ದುಕೊಳ್ಳಬಹುದೇ, ನನಗೆ ಸ್ವಲ್ಪ ದಶಮಾಂಶ ಒಂದು ಪ್ರತ್ಯೇಕ ಬೇಕಿದ ಕಾಣಿಕೆಯನ್ನು ಕದ್ದುಕೊಂಡು ನಿಮಿತ್ತವಾಗಿ ಶಾಪ ಬಂದಿದೆ ಎಂಬುದೇ ಮಾಲಕಿ ಹೇಳ್ತಾನೆ. ಹಾಗಾದ ಆ ಆರ್ಥಿಕ ಮುಗ್ಗಟ್ಟು
ಕೊರತೆ ಸಾಲ ಎಂಬ ಶಾಪ ಮುರಿಬೇಕೆ. ನೀವು ಮಾಡುವ ಇಷ್ಟೇ ದೇವರಿಗೆ ಕೊಡುವ ದಶಮಾಂಶ ಪ್ರಥಮ ಫಲ ಒಂದು ಅತ್ರ ಒಂದು ಭಾಗ ಯಥಾರ್ಥವಾಗಿ ದೇವರಿಗೆ ಕೊಡಲೇಬೇಕು. ಅದು ಸಂಬಂಧಪಟ್ಟದಾಗಿದೆ. ಈಗ ನಿಮ್ಮ ಸಂಬಳ ಜಾಸ್ತಿ ಆಗಬೇಕು, ನಿಮ್ಮ ಬಿಸ್ನೆಸ್ ಇನ್ಕಮ್ ಜಾಸ್ತಿ ಆಗಬೇಕು, ನಿಮ್ಮ ಕೊರತೆ ನೀಗಲು ಪಡಬೇಕು, ನಿಮ್ಮ ಸಾಲ ಆಗದೆ ನಿಮ್ಮ ದೇವರಿಗೆ ಕೊಡುವ ಹತ್ತನೊಂದು ಭಾಗ ನೀವು ದೇವರಿಗೆ ಕೊಡಲೇಬೇಕು. ಹತ್ತಿರ ಒಂದು ಭಾಗ ಕೊಡುವವರಿಂದ ದೇವರು ಆಶೀರ್ವಾದ ಮಾಡ್ತಾನೆ. ಹೇಗೆ ಅಬ್ರಾಹ್ಮನು ತನ್ನೇ ಬಂದ ಎಲ್ಲ ಆದಿಯಲ್ಲಿ ಹತ್ತೊಂದು ಭಾಗವನ್ನು ಮೆಲ್ಕಿಸಲಿಕ್ಕೆ ಕೊಟ್ಟನು. ಮೆಲ್ಕಿಸಿದಕ್ಕನು ದೇವರ ಹೆಸರಿನಿಂದ ಅವನ ಆಶ್ರಯ ಮಾಡಿದನು. ಅವನ ಅದರಿಂದ ಆಶ್ರಯಿಸೋದು ಅದು ಇನ್ನೂ ನಿಮ್ಮ ಸಂಬಳವು ಜಾಸ್ತಿ ಆಗಬೇಕು, ನಿಮ್ಮ ಕೊರತೆ ನೀಗಲು ಪಡಬೇಕು, ನಿಮಗೆ ಮನೆ ಕಟ್ಟಲು ಪಡಬೇಕು, ನಿಮಗೆ ಬೇರೆ ಬೇರೆ ಆಗದೇನು ಮಾಡಬೇಕು. ದೇವರ ತಬ್ಬಿ ದೇವರೇ ನಾನು ಹತ್ತೊಂದು ಭಾಗದಿಂದ ಕೊಡುದು, ಇನ್ನು ಏನು ನಾನು ಸ್ಯಾಕ್ರಿಫೈಸ್ ಮಾಡಿಕೊಡೋದು. ಹಾಗೆ ದೇವರ ಆತ್ಮನು ನಿಮ್ಮ ಆತ್ಮದಲ್ಲಿ ಮಾತನದ ಪ್ರಕಾರ ಪುರೇ ದೇವರ ಆತ್ಮ ವೀತಿಯ ಸಂತೋಷದಿಂದ ಸ್ಯಾಕ್ರಿಫೈಸಲ್ ಆಗಿ ಇಲ್ಲಿ ಎಪ್ಪನು ಪುರೇ ದಶಮ ಬಗ್ಗೆ ಇಲ್ಲಿ ಮಾತನು ದಶಮ ಕೊಟ್ಟಿದ್ದನು. ಇನ್ನು ಎಷ್ಟವಾಗಿ ತ್ಯಾಗ ಮಾಡಿ ಕೊಟ್ಟ ಕಾಣಿಕೆ ಅಪ್ಪ ಬರುತ್ತಾನೆ. ಇದು ದೇವರ ಮೆಚ್ಚಿಕೆ, ಅದು ಯಜ್ಞ, ಇದು ಸುಗಂಧ ವಾಸನೆ. ಆಗ ಅವನು ಹತ್ತೊಂಬತ್ತಾಗುತ್ತಾನೆ, ನನ್ನ ದೇವರು ತನ್ನ ಪ್ರವೇಶಕ್ಕಾಗಿ ನಿಮ್ಮ ಕೊಡಬೇಕಾಗುತ್ತೆ. ಪ್ರಯತ್ನವು ಯಾವಾಗ ದೇವರಿಗೆ ನೀವು ದಶಮ ಭಾಗ ಕೊಡಲೇಬೇಕು ಪುಣ್ಯ ಮಾಡ್ತೇನೆ. ಅದು ದೇವರಿಗೆ ಸಂಬಂಧಪಟ್ಟದು. ದೇವರ ದಶಮಾಂಶ ಕೊಡುವ ದೇವರ ಆಶೀರ್ವಾದ ಮಾಡಿಯೇ ಮಾಡ್ತಾನೆ. ಅದು ಇನ್ನೂ ನಿಮ್ಮ ಆರ್ಥಿಕ ಮಟ್ಟ, ಆರ್ಥಿಕ ಸಂಬಳ, ಸಾಲ ಬಿಡಬೇಕು, ಕರ್ತಗಳು ನೀಗಲು ಪಡಬೇಕು. ಬ್ಯಾಂಕ್ ಲೋನ್ ಇಲ್ಲದೆಲ್ಲ ಕಾರ್ಯ ಆಗದೆ ಸ್ಯಾಕ್ರಿಫಿಷಿಯಲ್ ಗಿವಿಂಗ್ ಅಥವಾ ಕಾಣಿಕೆ ದೇವರ ಹತ್ರದ ಬೀರಿರಿ. ಪವಿತ್ರಾತ್ಮನೆ ನಾನು ಎಷ್ಟು ನಾನು ಸ್ಯಾಕ್ರಿಫೈಸ್ ಮಾಡಬೇಕು, ದೇವರಾತ್ಮನ ಸ್ವರ ಕೇಳಿರಿ. ದೇವರಾತ್ಮ ಮಾತ್ರ ನಂಬಿಕೆಯಿಂದ ನೀವು ಸ್ಯಾಕ್ರಿಫೈಸ್ ಕಾಣಿ ಕೊಡುವಾಗ ಅದು ಆಗಿದೆ ಅಪರಬಲದೇ. ಅದು ದೇವರ ಮೆಚ್ಚಿಕದ್ದು, ಸುಗೋಧವಾದ ವಾಸನೆ ಇಷ್ಟವಾದ. ಮತ್ತು ಅಂಥವರಿಗೆ ಈ ವಾಗ್ದಾನದ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರಭುದ ಅಗಿಸಿದ ನಿಮ್ಮ ಎಲ್ಲ ಕೊರತೆ ನೀಗಿಸಿಕೊಂಡು ನಿಮಗೆ ಎಲ್ಲ ಆರ್ಥಿಕ ಕೊರತೆ ಸಾಲದ ಬಂಧನ ಬಿಡುಗಡೆ ಮಾಡಿಕೊಂಡು ನಿಮ್ಮ ಸಂಬಳವನ್ನು ನಿಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಅದ್ಭುತ ದೇವರು ಮಾಡುವವನು ಆಗಿದೆ. ಇದು ಯಜ್ಞ, ದೇವರು ಮೆಚ್ಚುತ್ತದೆ. ಈಗ ಐದನೇ ಯಜ್ಞ ನೋಡ್ತೇವೆ, ತುತಿ ಸ್ತೋತ್ರ ಎಂಬ ಯಜ್ಞ. ಇಬ್ರಿಯವರಿಗೆ ಬರೆದ ಪತ್ರಿಕೆ 13:15 ವಾಕ್ಯ, ಇಬ್ರಿ 13:15. ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಭಯದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಐದನೇ ಯಜ್ಞವಾಗಿದ್ದರೆ ನಿರಂತರವಾಗಿ ಎಲ್ಲ ಸನ್ನಿವೇಶಗಳು ಎಲ್ಲ ಸಮಯದಲ್ಲಿ ಯೇಸು ಕ್ರಿಸ್ತನ ಕರ್ತನ ಓಡಿ ನಿಮ್ಮದಾಗಿ ಅರಿಕೆ ಮಾಡುವಂತಹ ಸ್ತುತಿ ಪದಗಳು ಪ್ರೇರೆ. ಬೇರೆ ಹೆಸರಲ್ಲ, ತಂದೆ ಮಗ ಪವಿತ್ರ ಮಹಿಮೆ ತರುವಂತಹ ಸ್ತುತಿ ಪದಗಳು. ಯೇಸು ಕ್ರಿಸ್ತನ ಕರ್ತನ ಒಡೆಯಿಂದ ಅರಿಕೆ ಮಾಡುವ ಅಂತಹ ಸ್ತುತಿ ಪದಗಳನ್ನು ದೇವರು ಸ್ತೋತ್ರ ಮಾಡುವುದೇ ದೇವರಿಗೆ ಸಮರ್ಪಕವಾದ ಯಜ್ಞ. ಪ್ರೇ ಬರೀ ಖಾಲಿ ಅದು ಬೇಕು ಇದು ಬೇಕು ಪ್ರಾರ್ಥನೆ ಮಾಡುವುದಲ್ಲ, ಅದರ ಜೊತೆಯಲ್ಲಿ ಪ್ರೇರೆ ಒಂದು ಗಂಟೆಯಾದರೂ ದೇವರಿಗೆ ಬೆಳಗಿನ ಜಾವ ರಾತ್ರಿ ಕುಟುಂಬಕ್ಕೆ ಸ್ತುತಿ ಸ್ತೋತ್ರ ಮಾಡಲೇಬೇಕು ಬುದ್ಧಿಯಿಂದ. ಅದು ದೇವರಿಗೆ ಮೆಚ್ಚುವ ಸ್ತೋತ್ರ ಎಂಬ ಯಜ್ಞ. ಅದು ದೇವರು ಮೆಚ್ಚುವಾಗ ದೇವರು ಪರಲೋಕ ತೆರೆಯುತ್ತಾನೆ, ನಿಮ್ಮ ಕುಟುಂಬದಲ್ಲಿ ದೇವರ ಆಶೀರ್ವಾದವು ನೆಲೆಗೊಳ್ಳುವುದು ಆಗಿದೆ. ಆರನೇ ಯಜ್ಞವಾಗಿದೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 13:16 ವಾಕ್ಯ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇದೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಇಬ್ಬರು ನೋಡ್ತೇವೆ, ದಶಮಾಂಶ ಬೇರೆ, ಕಾಣಿಕೆ ಬೇರೆ, ಪರ ಇನ್ನೂ ಸ್ಯಾಕ್ರಿಫಿಷಿಯಲ್ ಆಗಿ ಬೇರೆಯವರಿಗೆ ಸೇವೆಗೆ ಕೊಡುವುದು, ಅಥವಾ ದೇವರ ಸಭೆಯ ಕಟ್ಟಡ ಕಟ್ಟಲಿ ಕೊಡುವುದು. ಈ ರೀತಿ ನೀವು ಕೊಡುವ ಇನ್ನೂ ಥರ್ಡ್ ಪಾರ್ಟ್, ಫಸ್ಟ್ ಪಾರ್ಟ್ 1/10, ಸೆಕೆಂಡ್ ಪಾರ್ಟ್ ಕಾಣಿಕೆ, ಥರ್ಡ್ ಪಾರ್ಟ್ ಆಗಿದೆ ಇನ್ನೂ ಸ್ಯಾಕ್ರಿಫಿಷಿಯಲ್ ಆಗಿ ಇನ್ನೂ ಕೊಡುವಾಗ ಇನ್ನೂ ನಿಮ್ಮ ಸಂಬಳವು ಜಾಸ್ತಿ. ಅದಕ್ಕೆ ಅಪೊಸ್ತಲ ಪೌಲನು 2 ಕೊರಿಂಥ್ಯರಿಗೆ ಪತ್ರಿಕೆ 9:5 ಆರನೇ ವಾಕ್ಯದಲ್ಲಿ ಇರ್ತದೆ, ಸ್ವಲ್ಪವಾಗಿ ಬಿತ್ತುವನು ಬೆಳೆಸಲು ಅಂದರೆ ಎಷ್ಟು ನೋವು ಬಿತ್ತು ಅಷ್ಟು ಹೆಚ್ಚಾಗಿ ಬಿದ್ದಂದರೆ ನೀವು ದಶಮಾಂಶ ಬಿತ್ತಿದ್ದೀರಿ. ಕಾರಣ ಇನ್ನೂ ಮೂರನೇ ಪಾಠ ಇನ್ನೂ ಹೆಚ್ಚಾಗಿ ಹೆಚ್ಚು ಹೆಚ್ಚು ನೀವು ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆ, ಇನ್ನೂ ಇದು ಥರ್ಡ್ ಪಾರ್ಟ್ ಆಗಿ ಕೊಡುವ ಕಾಣಿಕೆ ದೇವರು ಮೆಚ್ಚುತ್ತಾನೆ. ಆಗ ಎಲ್ಲ ರೀತಿಯ ಆಯುಷ್ಯ ಮಾಡಿಕೊಂಡು ಯಾವ ಕೊರತೆ ಯಾವ ಸಾಲ ಇಲ್ಲದೆ ಅಬ್ರಾಹ್ಮನಾಗೆ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ, ಅದು ಪರೋಪಕಾರ ದಾನ ಮಾಡುವುದು. ಇದು ಯಜ್ಞ ದೇವರ ಏನು ಮಾಡುತ್ತೀರಿ ಮಾತ್ರ ಸಂತೋಷದಿಂದ ಕೊಡಬೇಕು. ಅಪ್ಪ ಕೊಡುತ್ತೇನೆ, ನೀವು ಗುಣಗುಟ್ಟಿ ಒತ್ತಡ ಕೊಟ್ಟರೆ ಅದು ಕಾಣಿಕೆ ದೇವಸ್ವೀಕರಿಸಿ ಸಂತೋಷದಿಂದ. ಮೊದಲು ನೀವು ಪ್ರಾರ್ಥನೆ ಮಾಡಬೇಕು, ದೇವರ ಆತ್ಮನೇ ನನ್ನ ಸಂಬಳ ಜಾಸ್ತಿ ಮಾಡಬೇಕಿದ್ದವ, ನನಗೆ ಸಂಬಳ ಸಾಕಾಗುವುದಿಲ್ಲ, ಎಷ್ಟು ಜಾಸ್ತಿ ಮಾಡಬೇಕು ದೇವರದ ಎಷ್ಟು ಬೇರೆ. ಆಗ ದೇವರಾತ್ಮನು ಎಷ್ಟು ಕೊಡಬೇಕು ಕಾಣಿಕೆ ಅಷ್ಟು ಕೊಡಿ,
ಮತ್ತು ಇನ್ನೂ ನಿಮಗೆ ಇನ್ನೂ ಜಾಸ್ತಿ ಬೇಕು ದೇವರಾತ್ಮನೇ. ಇನ್ನು ನಾನು ಥರ್ಡ್ ಪಾರ್ಟ್ ಆಗಿ, ಸೆಕೆಂಡ್ ಪಾರ್ಟ್ ಅಲ್ಲ ಥರ್ಡ್ ಪಾರ್ಟ್ ಆಗಿ ದೇವ, ಇನ್ನು ಏನು ಇನ್ನು ಎಷ್ಟರವಾಗಿ ಆಗ್ಬೋದು ನಿಮ್ಮ ಸಭೆಯ ಕಟ್ಟಡ ಕಟ್ಟಲಿಕ್ಕೂ ಅಥವಾ ದೇವರ 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 ಏನು ಇನ್ನು ಸಕ್ರಿಯ ಕೊಡಿರಿ, ನೋಡಿ ಬಿಡಿ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ, ಆರ್ಥಿಕ ಸದ ಅದ್ಭುತಗಳು ಸಾಲ ಬಿಡುಗಡೆ ದೇವರು ಮಾಡುವವನಾಗಿ ಇದ್ದು ದೇವರು ಮೆಚ್ಚುವ ಯಜ್ಞಗಳಾಗುವೆ. ಏಳನೇ ಯಜ್ಞವಾಗಿದೆ ಪ್ರಾರ್ಥನೆ ಎಂಬ ಯಜ್ಞವಾಗಿದೆ. ಪ್ರಕರಣ ಗ್ರಂಥ 8:3-5 8:3-5. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪವಿತ್ತು, ಸಿಂಹಾಸನದ ಮುಂದನ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ತರುವೆ ಆ ದೇವದೂತನು ಧೂಪರತ್ತಿ ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬೀಸಾಡಿದನು. ಆಗ ಗುಡುಗುಲು, ವಾಣಿಗಳು, ಮಿಸಲು, ಭೂಕಂಪವು ಉಂಟಾದವು. ಏಳನೇ ಯಜ್ಞ ಆಗಿದೆ, ನೀವು ಮಾಡುವ ಪ್ರಾರ್ಥನೆ ಆಗಿದೆ. ವ್ಯಕ್ತಿಕವಾಗಿ ಕುಟುಂಬವಾಗಿ ಸಮಯ ಮಾಡುವ ಪ್ರಾರ್ಥನೆ ಯಜ್ಞ ದೇವರು ಮೆಚ್ಚಿಕೊಂಡು ಅನೇಕ ಅದ್ಭುತಗಳು ದೇವರು ಮಾಡುವನಾಗಿದ್ದೇನೆ. ದೇವರು ನಮ್ಮ ಸ್ತೋತ್ರ. ಆದರೆ ಈ ರೀತಿ ದೇವರೇ ನೀವು ಪಾಪ ಮಾಡಬಾರದು, ಭಯಪಡಬೇಕು, ಪಾಪ ಮಾಡಬಾರದು. ದೇವರ ಯಜ್ಞ ಸಂಭವಿಸುವ ದೇವರು 100% ನಿಮ್ಮನ್ನು ಆಶ್ರಯ ಮಾಡ್ತಾನೆ. ದೇವರು ನಮ್ಮ ಸ್ತೋತ್ರವಾಗಲಿ, ಈ ಸಂದಿಮದಲ್ಲಿ ಉತ್ತೀರ್ಣವಾಗಿದೆ. ಆದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ, ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವ, ನಿನ್ನ ಸ್ತೋತ್ರವನ್ನು ಕೊಂಡಾಡ್ತೇನೆ ದೇವ. ಇದರ ಪ್ರತಿ ವೀಕ್ಷಕರು ನೀನು ದೇವ, ನಿನಗೆ ಮೆಚ್ಚುವ ಯಜ್ಞ ಸಮರ್ಪಣೆ ಮಾಡೋದಕ್ಕೆ, ನಿನಗೆ ಭಯಪಟ್ಟು ಎಲ್ಲ ಆಜ್ಞೆ ಕೈಗೊಂಡು ನೋಡೋದಕ್ಕೆ, ಪಾಪದ ಬಿಟ್ಟು ಕೃಪೆಯನ್ನು ಕೊಡಬೇಕು. ಪ್ರತಿಯೊಬ್ಬರು ದೇವ ನೀನು ಆಶೀರ್ವದಿಸಬೇಕು. ಎಲ್ಲ ಸಾಲದಿಂದ ಆರ್ಥಿಕ ಮೂಕದಿಂದ ಬಿಡುಗಡೆ ಕೊಡಬೇಕು ಬಿಡ್ಕೊಳ್ತಾನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಸ್ತುತಿ ಸ್ತಾನ